ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಗರಸಭೆಯ ಕುಡಿಯುವ ನೀರು ಪೋಲು. ಚಿಂತಾಮಣಿ ನಗರದ ಟಿಪ್ಪು ನಗರದಲ್ಲಿ ಕುಡಿಯುವ ನೀರು ಪೋಲಾಗುತ್ತಿರುವುದರ ಜೊತೆಗೆ ರಸ್ತೆ ಸಹ ಸಂಪೂರ್ಣ ಹಾಳಾಗಿ ಹೋಗುತ್ತಿದ್ದು ನಗರಸಭೆ ಅಧಿಕಾರಿಗಳು ಗಮನಕ್ಕೆ ತಂದರೂ ಇದುವರೆಗೂ ಅತ್ತ ಗಮನ ಹರಿಸಿಲ್ಲವೆಂದು ಅಲ್ಲಿನ ಬಡಾವಣೆಯ ಜನತೆ ದೂರಿದ್ದಾರೆ. ನಗರದ ವಾರ್ಡ್ ನಂಬರ್ 15 ಟಿಪ್ಪು ನಗರದ ಪತ್ರಕರ್ತ ಸೈಯದ್ ಅಸ್ಲಾಂ ಪಾಷಾರವರ ಮನೆಯ ರಸ್ತೆಯ ಜಮೀರ್ ಎಂಬುವರ ಮನೆಯ ಪಕ್ಕದಲ್ಲಿ ಕಳೆದ ಒಂದು ತಿಂಗಳಿನಿಂದ ನಗರಸಭೆ ಪೈಪ್ಲೈನ್ ಒಡೆದು ಹೋಗಿ ಕುಡಿಯುವ ನೀರು ಪೋಲಾಗುತ್ತಿದ್ದರೂ ಗಮನ ಹರಿಸಿಲ್ಲವೆಂದು ದೂರಿದ ಅಲ್ಲಿನ ಜನತೆ ಶೀಘ್ರ ದುರಸ್ತಿಗೆ ಮುಂದಾಗದೇ ಇದ್ದ ಪಕ್ಷದಲ್ಲಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿ ಹೋರಾಟಕ್ಕೆ ಮುಂದಾಗುವುದಾಗಿ ಅಲ್ಲಿನ ಜನತೆ ಎಚ್ಚರಿಕೆ ಸಹ ನೀಡಿದ್ದಾರೆ. ಜಾರ ಸವೇಷ್ಟು.